ಥ್ಯಾಂಕ್ ಯು ವೆರಿ ಮಚ್. ಇನ್ನೇನು ಹೇಳೋಕ್ಕಾಗಲ್ಲ, ಅಷ್ಟೇ. ನಮ್ಮ ಒಂದು ಪ್ರೀತಿಯಿಂದ ಏನೋ ಒಂದು ಕೆಲಸ ಮಾಡಿದ್ವಿ, ಅದಕ್ಕೆ ನಾವು 10 ರೂಪಾಯಿ ಅಷ್ಟು ಕೆಲಸ ಮಾಡಿದ್ರೆ 100 ರೂಪಾಯಿ ಅಷ್ಟು ನೀವು ಆಶೀರ್ವದಿಸಿದ್ದೀರಾ, ಥ್ಯಾಂಕ್ಸ್ ಹೇಳ್ಬೋದು. ಇನ್ನೇನು ಹೇಳೋಕ್ಕಾಗಲ್ಲ. ಇಡೀ ಮಾಧ್ಯಮ ಇದು ಒಂದು ಸಿನಿಮಾ ರೀತಿ ನೀವು ಪ್ರಮೋಟ್ ಮಾಡಿಲ್ಲ, ಇದು ನಮ್ಮೆಲ್ಲರ ಹೆಮ್ಮೆ ಅನ್ನೋ ರೀತಿ ಪ್ರಮೋಟ್ ಮಾಡಿದ್ದೀರಾ, ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲೇ ಹೋದರೂ, ಭಾರತದಲ್ಲಿ ಎಲ್ಲೇ ಹೋದರೂ ಒಂದೇ ರೆಸ್ಪಾನ್ಸ್, ಇದೇ ಖುಷಿ, ಇದೇ ಸಿಡ್ಲೆ, ಇದೇ ಚಪ್ಪಾಳೆ. ಥ್ಯಾಂಕ್ಸ್ ಹೇಳ್ಬೋದು ಅಷ್ಟೇ. ಭಾಳ ವರ್ಷಗಳ ಕನಸು ಇವತ್ತು ನಮ್ಮೆಲ್ಲರ ಕನಸು ಅಂತ ಹೇಳೋಣ, ಈ ಕನಸು ಈಡೇರಿದೆ. ನಮ್ಮ ವಿಜಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಇವತ್ತು ಈ ಕ್ಷಣದಲ್ಲಿ ಈ ಒಂದು ರೆಸ್ಪಾನ್ಸ್ ನಾವೆಲ್ಲ ನೋಡ್ತಿದ್ದೀವಿ ಅಂದರೆ, ಈ ಖುಷಿ ನಮ್ಮಲ್ಲಿದೆ ಅಂದರೆ ಅದಕ್ಕೆ ಇವ್ರ ಕಾರಣ, ಆ್ಯಂಡ್ ನನ್ನ ಡೈರೆಕ್ಟರ್ ಪ್ರಶಾಂತ್ ನೀರ್ ಕಾರಣ, ಆ್ಯಂಡ್ ನಮ್ಮ ರವಿ ಬಸ್ರೂರ್ ಮ್ಯೂಸಿಕ್ ಡೈರೆಕ್ಟರ್, ನಮ್ಮ ಕ್ಯಾಮ್ರಾಮ್ಯಾನ್ ಭುವನ್, ನಮ್ಮ ಆರ್ಟ್ ಡೈರೆಕ್ಟರ್, ಎಲ್ಲ ಟೆಕ್ನಿಷಿಯನ್ಸ್. ಬಟ್ ನಾನು ಇವತ್ತು ಮತ್ತೆ ಸಿನಿಮಾನ ತುಂಬ ಸಲ ನೋಡಿದ್ದೀನಿ, ಇವತ್ತು ಮತ್ತೆ ಬಂದು ಸಿನಿಮಾ ನೋಡೋದಕ್ಕೆ ಒಂದು ರೀಸನ್ ಇದೆ, ಸ್ಪೆಷಲ್ ರೀಸನ್ನು. ಬಿಕಾಸ್ ನಾನು ರವಿ ಬಸ್ರಿಗೂ ಪ್ರಶಾಂತ್ಗೆಲ್ಲ ರೇಗಿಸ್ತಾ ಇದ್ದೆ ಯಾವಾಗಲೂ, ಸಿನಿಮಾ ಲಾಸ್ಟ್ ಮಿನಿಟ್ವರೆಗೂ ನೀವು ಕೆಲಸ ಮಾಡ್ತಾ ಇರ್ತೀರಾ, ಸಿನಿಮಾ ಮುಗಿದ ಮೇಲೂ ಕೆಲಸ ಮಾಡ್ತೀರಾ ಅಂತ. ಥಿಯೇಟ್ರಲ್ಲಿ ಏನು ಇದುವರೆಗೂ ನೀವು ಸೌಂಡ್ ನೋಡಿದ್ರಿ, ಇವತ್ತಿಂದ ಇನ್ನೂ ಬೇರೆ ಅಪ್ಡೇಟೆಡ್ ವರ್ಷನ್ ಸೌಂಡ್ ಮಾಡಿದ್ದಾರೆ. ಮೊದಲು ನೋಡಿದಾಗ ಜುಮ್ ಅಂತಿದ್ರು, ಈಗ ಜುಮ್ ಅನ್ನುತ್ತೆ, ಆ ಲೆವೆಲ್ಗೆ ಮಾಡಿದ್ದಾರೆ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಂದೆ, ಹ್ಯಾಟ್ಸ್ ಆಫ್. ಒಂದೊಂದು ಬೀಟು ಒಂದೊಂದು ಇದು ಹೆಂಗೆ ಕೇಳಿಸ್ತಿದೆ. ಆ್ಯಂಡ್ ಐ ಡೋಂಟ್ ನೋ, ಏನೇನು ನಾವು ಜಾಸ್ತಿ ಮಾತಾಡೋದಿಲ್ಲ, ಆಲ್ರೆಡಿ ನೀವೆಲ್ಲ ಮಾತಾಡ್ತಾ ಇದ್ದೀರಾ, ಥ್ಯಾಂಕ್ಸ್ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು. ಯಶೋ ಯಾತ್ರೆ ಕನ್ಫರ್ಮ್ ಪ್ಲ್ಯಾನ್ ಮಾಡ್ತೀವಿ, ಯಾಕಂದರೆ ಈ ಒಂದು ಗೌರವ ಕೊಟ್ಟಿದ್ದಾರೆ ಇತಿಹಾಸದಲ್ಲಿ ಈ ಥರದೊಂದು ರೆಸ್ಪಾನ್ಸ್. ನಾನಾಗಲಿ ನೀವಾಗಲಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿರೋ ಒಂದು ಮೊಮೆಂಟ್ ಇದು. ಆಲ್ ಆಫ್ ಅಸ್ ವಿಲ್ ಸೆಲೆಬ್ರೇಟ್. ಇಲ್ಲಿಂದ ಸ್ಟಾರ್ಟ್ ಆಗಲಿ, ಅಗೇನ್ ಐ ವಿಲ್ ಸೇ ದಿಸ್ ಈಸ್ ಜಸ್ಟ್ ಅ ಬಿಗಿನಿಂಗ್, ಇನ್ನು ಮುಂದೆ ಇದೆ. ನನಗೆ ಯಾರೋ ಒಬ್ರು ಹೇಳಿದ್ದು, ಈ ಸಿನಿಮಾ ಒಂದು ಡೈಲಾಗ್ ಇದೆ, ಇವನು ಯಾರು ಯಾಕೆ ಬಂದ ಅಂತ ಯೋಚನೆ ಮಾಡ್ತಿದ್ವಿ, ಕಟ್ಟು ಕಥೆಗಳನ್ನ ನಿಜ ಮಾಡೋಕ್ಕೆ ಬಂದವನು ಅಂತ. ಸೊ ನಮ್ಮ ಇಂಡಸ್ಟ್ರೀಲಿ 100 ಕೋಟಿ ಬಿಸ್ನೆಸ್ಸು ಅಥವಾ ಇಷ್ಟು ಭಾಷೆ ರಿಲೀಸು, ಈ ರೀತಿ ಒಂದು ಸ್ಕೇಲಲ್ಲಿ ಪ್ರೊಡಕ್ಷನ್ನು, ಇದನ್ನೆಲ್ಲ ಕಟ್ಟುಕತೆ ಅಂತ ಮಾತಾಡೋರು. ಸಾಕಷ್ಟು ಕಟ್ಟುಕತೆಗಳು ಇರ್ತಾ ಇತ್ತು, ಬಟ್ ಇದು ಸತ್ಯ, ಇದು ನಡೆದಿದೆ, ಇದು ನಿಜ ಆಗಿದೆ. ಬಿಕಾಸ್ ಆಫ್ ಎಂಟೈರ್ ಟೀಮ್ ಕಟ್ಟುಕತೆಗಳೆಲ್ಲ ಸತ್ಯ ಆಗಿದೆ. ಇನ್ನು ಮುಂದೆ ತುಂಬ ಕತೆಗಳು ಮಾಡೋಣ, ಇನ್ನೂ ಸಾಧನೆಗಳು ಮಾಡೋಣ, ಇದೇ ರೀತಿ ನಿಮ್ಮ ಆಶೀರ್ವಾದದಲ್ಲಿ. ಅಷ್ಟೇ, ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು. ಇಲ್ಲ, ಆ ಥರದ್ದೆಲ್ಲ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಈ ಇಷ್ಟು ಜನ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಇಲ್ಲಿ ಬಿಟ್ಬಿಟ್ಟು ನಾನು ಇನ್ನೆಲ್ಲ ಯಾಕೆ ಹೋಗ್ಲಿ. ಒಂದೇ ರೀಸನ್ ನಾವು ಹೋಗಿರೋದು, ನಮ್ಮತನ ನಮ್ಮ ಇದನ್ನ ಎಲ್ಲ ಕಡೆ ತೋರಿಸ್ಬೇಕು ಅಂತ. ಒಂದು, ಎರಡನೇದು, ಜಾಸ್ತಿ ಆಡಿಯನ್ಸ್ ಇರಬೇಕು, ತುಂಬ ಅಭಿಮಾನಿಗಳಿರ್ಬೇಕು, ಎಲ್ಲ ಕಡೆ ಜನ ಒಂದೇ, ಆಲ್ ಆಫ್ ಅಸ್ ಆರ್ ಇಂಡಿಯನ್ಸ್, ಎಲ್ಲರೂ ಒಟ್ಟಿಗಿರಬೇಕು, ಅವರೆಲ್ಲ ಗಮನದಲ್ಲಿ ಇಟ್ಕೊಂಡು ಚಿತ್ರಗಳು ಮಾಡೋಣ. ಅದು ಬೇರೆ ಇಂಡಸ್ಟ್ರಿಗೆ ಹೋಗ್ಬಿಡ್ಬೇಕು ಅಂತ ನಾನು ಯಾವಾಗಲೂ ಹೋಗಿರ್ತಿದ್ದೆ, ನನಗೆ ಆಸೆ ಇಲ್ಲ. ನಮ್ಮ ಜನ ನನ್ನ ಸೂಪರಾಗಿ ಇಟ್ಟಿದ್ದಾರೆ, ಒಳ್ಳೆ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಈ ಪ್ರೀತಿ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ, ಆ ಥರ ಆಸೆಗಳು ನನಗಿಲ್ಲ. ಸಾಕು, ಇಲ್ಲೇನಿದ್ದೀನಿ, ಆರಾಮಾಗಿದ್ದೀನಿ ನಾನು. ಇಲ್ಲ, ಇನ್ನೂ ನೋಡಿಲ್ಲ, ಆಸೆ ಇದೆ ರಾಧಿಕಾಗ ನೋಡಬೇಕು ಅಂತ. ಇವತ್ತು ಹೇಳ್ಬೇಕಾದ್ರೆ ಅವಳು ಅಯ್ಯೋ ನಾನು ನೋಡಬೇಕು, ನಾನು ನೋಡಬೇಕು, ಇಷ್ಟೊಂದೆಲ್ಲ ಇಷ್ಟಪಡ್ತಾ ಇದ್ದಾರೆ ಎಲ್ಲ. ಬಟ್ ಇನ್ನೊಂದು ಸ್ವಲ್ಪ ದಿನ ಅವಳು ವೆಯ್ಟ್ ಮಾಡಬೇಕಾಗುತ್ತೆ, ರೆಸ್ಟ್ ಹೇಳಿದಾರಲ್ಲ ಮನೇಲಿರಬೇಕು ಅಂತ. ನಮಗಿನ್ನೂ ಪಾರ್ಟ್ 2 ಚಾಪ್ಟರ್ 2 ಇದೆ, ಇದರಲ್ಲಿ ಕೊಟ್ಟಿರೋ ಶಕ್ತಿಗೆ ಚಾಪ್ಟರ್ 2ನ ಹೇಗೆ ಮಾಡ್ತೀವಿ ಅಂತ ನೀವು ನೋಡಿ, ಅದು ಇನ್ನೂ ಮಜಾ ಇರುತ್ತೆ. ಇಡೀ ಪ್ಲ್ಯಾನ್ ಮಾಡೋಣ, ಯಾವಾಗಲೂ ಕರೆಕ್ಟಾಗಿ ಇಡಬೇಕು ಹೆಜ್ಜೆ. ಏನು ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ, ಮಾಡ್ಬಿಡ್ಬೇಕು ಅಂತ ನಾನು ಯಾವತ್ತೂ ಮಾಡಲ್ಲ. ಮಾಡಿದ್ರೆ ಸರಿಯಾಗಿ ಮಾಡ್ತೀವಿ, ಪ್ಲ್ಯಾನ್ ಮಾಡ್ತೀವಿ, ಎಲ್ಲ ಇದಾರೆ, ಎಲ್ಲ ಸೇರಿ ಡಿಸೈಡ್ ಮಾಡ್ತೀವಿ.